ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ತವ ಗ್ರಾಮದಲ್ಲಿ ಒಳಗಿನಮಠ ಶ್ರೀ ಗುರು ಅಡವೇಶ ಕೃಪಾಶೀರ್ವಾದಿತ ಶ್ರೀ ಮೂಲ ಬಾಳಯ್ಯ ಸ್ವಾಮಿಗಳವರ ಗದ್ದುಗೆಯ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು. ಆಧ್ಯಾತ್ಮದ ತವರೂರು ನಮ್ಮ ಭಾರತದ ಈ ಭಾರತಾಂಬೆಯ ಒಡಲಳು ಜನಿಸಿದ ಮಹಾಸತ್ಪುರುಷರು ಪುಣ್ಯದ ಫಲದಿಂದ ಈ ಧರೆ ಪಾವನವಾಗಿದೆ. ಸಂಸಾರ ಸಾಗರದಲ್ಲಿದ್ದು ಇಲ್ಲದಂತಿರುವ ಅವಧೂತರಾಗಿ ಜನ್ಮ ತಾಳಿ ಭಕ್ತಾದಿವನ್ನು ಉದ್ಧರಿಸುತ್ತಾ ಪವಾಡಗಳನ್ನೇ ಸೃಷ್ಟಿಸಿದ ಮಹಾಯೋಗಿ ಮಹಾಮಹಿಮ ಪವಾಡ ಪುರುಷ ಮಹಾದಾಸೋಹಿ ವಾಕ್ಸಿದ್ಧಿ ಪುರುಷ ಶ್ರೀ 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 ಬ್ರಹ್ಮ ಶ್ರೀ ಮೂಲ ಬಾಳಯ್ಯ ಸ್ವಾಮಿಗಳವರ ಗದ್ದುಗೆ ಒಳಗಿನ ಮಠ ಮತ್ತು ಸುತ್ತಮುತ್ತಲಿನ ಗ್ರಾಮದ ಲಕ್ಷ್ಮೀದೇವಿ ಹಾಲಸಿದ್ದಪ್ಪ ರಾಮಸಿದ್ದಪ್ಪ ದುರ್ಗಪ್ಪ ಬಸವಣ್ಣ ಬರಮದೇವರು ಬೀರಸಿದ್ದೇಶ್ವರ ಲಕ್ಷ್ಮೀದೇವಿ ಹಣಮಪ್ಪ ಬಸವೇಶ್ವರ ದೇವರುಗಳ ಪಲ್ಲಕ್ಕಿಗಳು ಆಗಮಿಸಿದ್ದವು. ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅನೇಕ ಷರತ್ತುಗಳು ನಡೆದವು. ಅದರಲ್ಲಿ ಕುದುರೆ ಷರತ್ತು, ಮೊದಲನೇ ಬಹುಮಾನ ಸಿದ್ದಪ್ಪ ಪೂಜಾರಿ, ಎರಡನೇ ಬಹುಮಾನ ಡಾಕ್ಟರ್ ನಿಪ್ನಾಳ್, ಮೂರನೇ ಬಹುಮಾನ ಶಂಕರ್ ಉಪ್ಪಾರ್. ಕಾಳಗ ಷರತ್ತು, ಮೊದಲನೇ ಬಹುಮಾನ ಬೈರಸಿದ್ದೇಶ್ವರ ಆಶೀರ್ವಾದ, ಎರಡನೇ ಬಹುಮಾನ ಜಯ ಹಟವಾದಿ, ಮೂರನೇ ಬಹುಮಾನ ಏಳುಮುಖ ದೇವಿ, ನಾಲ್ಕು ಹಲ್ಲಿನ ಟಗರಿನ ಕಾಳಗ, ಒಂದನೇ ಮೊದಲನೇ ಬಹುಮಾನ ರಾಯಣ್ಣ ಎಕ್ಸ್ಪ್ರೆಸ್, ಎರಡನೇ ಬಹುಮಾನ ಜೂನಿಯರ್ ಡಾಲಿ, ಮೂರನೇ ಬಹುಮಾನ ಹಟವಾದಿ ವೀರಣ್ಣ. ಬಾಳಯ್ಯ ಸ್ವಾಮಿಗಳು, ಈಶ್ವರಯ್ಯ ಸ್ವಾಮಿಗಳು, ಒಳಗಿನ ಮಠ, ತವಾಗ್ ಹಾಗೂ ಕುಂದರನಾಡಿನ ಸಮಸ್ತ ಗ್ರಾಮದ ಎಲ್ಲ ಊರಿನ ಹಿರಿಯರು ಉಪಸ್ಥಿತರಿದ್ದರು. ವರದಿಗಾರರು ನೀಲೇಶ್ ಜಗಜಂಪಿ. ಇವತ್ತು ಮುಂಜಾನೆ ಮಠದ ಕರ್ತೃಗದ್ದಿಗೆ 10 ಗಂಟೆಗೆ ಇದು ಕುದುರೆ ಬಣ್ಣ, ಮಧ್ಯಾಹ್ನ 1 ಗಂಟೆಗೆ ಟಗರಿನ ಕಾಳಗ ಕಾರ್ಯಕ್ರಮ ಕೂಡ ಜರಿ. ಇನ್ನು ಇಲ್ಲಿ ತನಕ ಇಷ್ಟೆಲ್ಲ ಈಗ ಕಾರ್ಯಕ್ರಮಗಳು ಈಗ ಜರಿಯಾವ. ಇನ್ನೀಗ ಸದ್ಯ ಈಗ ದೇವ್ರದ್ದು ಬಾಳಯ್ಯದ್ದು ಅಂತಂದ್ರೆ ಮಹತ್ವದ ಒಂದು ನುಡಿ ಕಾರ್ಯಕ್ರಮ ಈಗ ಸದ್ಯ ಅದು ಜರಗುವುದದ. ಈಗ ಆಯ್ತಲ್ಲ, 5:00 to 5:30 ತನಕ ಈಗ ಅವತ್ತು ಟೈಮ್ ಆಗಿದೆ. ಈಗ ಸದ್ಯ ನುಡಿ ಆಗೋ ಟೈಮ್ ಅದ. ಈಗ ಎಲ್ಲರೂ ಬಾಳಯ್ಯದ್ದ ಅದು ದೇವಾದಿ ದೇವತೆಗಳು ಈ ಈ ಜಾತ್ರೆ ನಿಮಿತ್ತವಾಗಿ ಇಲ್ಲಿ ಏನು ದೇವರುಗಳೆಲ್ಲ ಬಂದಿರ್ತಾವಲ್ಲ, ಈಗ ಬಾಳಯ್ಯದ್ದ ಜಾತ್ರೆಗೆ ನುಡಿ ಆಗ್ತಾವ. ಎಲ್ಲರೂ ನುಡಿ ಕೇಳಬೇಕು. ಬಾಳಯ್ಯದ್ದನ್ನ ಈ ಜಾತ್ರೆ ಏನು ನುಡಿ ಆಗಿರ್ತಾವಲ್ಲ, ಆ ನುಡಿ ವರ್ಷಾನು ವರ್ಷಕ್ಕೆ ಅದ ಆ ಪ್ರಕಾರ ಅದು ಹಂಗೆ ಆಗತ್ತೈತಿ. ಮತ್ತು ಈ ಪ್ರಕಾರ ಇದು ಹಿಂಗೆ ನಡ್ಕೊಂಡು ಬಂದೈತಿ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಬಾಳಯ್ಯದ್ದ ಅಂತ ಏನದಲ್ಲ, ಬಾಳಯ್ಯದ್ದ ಅಂತಂದ್ರೆ ಅವನು ವಾಕ್ಸಿದ್ಧಿ ಪುರುಷ. ಅವ ಏನು ಬಾಳಯ್ಯದ್ದ ಅವ ಏನು ಅಂತನಲ್ಲ ಅದು ಹಂಗೆ ಆಗ್ತೈತಿ. ಅವ ಏನು ಅಂತಾನ ಅದು ಹಂಗೆ ಆಗ್ತೈತಿ ಅಂತಂದ್ರೆ ಅವ ಹೆಂಗೆ ಬೇಕಾದಂಗೆ ಮನಸ್ಸಿಗೆ ಬಂದಾಗ ಏನು ಬೇಕಾದ್ರೆ ಹಂಗಲ್ಲ. ಅದು ಅಂಕಲಿಗೆ ಅಳಿಯಪ್ಪನವ್ರು ನಮಗೇನು ಏನು ಬೇಡ, ನನಗೊಂದು ಹರಿ ಅಂಬಲಿ ಕಜ್ಜ ನನಗೆ ವಾಕ್ಸಿದ್ಧಿ ಒಂದು ಅದನ್ನೊಂದು ಕೊಡಪ್ಪ ಅಂತ ಇಷ್ಟ ಬೆಳ್ಕೊಂಬಂದರು ಅವರು. ಆ ಪ್ರಕಾರ ಭಕ್ತರು ಇಲ್ಲಿ ಬಾಳಯ್ಯದ್ದಕ್ಕೆ ದುಡಿಬೇಕು. ಹಂಗೆ ಬಾಳಯ್ಯದ್ದಕ್ಕೆ ಅವ್ರ ಮನಸ್ಸು ತುಂಬ ಹಂಗೆ ದುಡಿದ್ರೆ ಹಂಗೆ ಹರಿಸಿ ಆಶೀರ್ವಾದ ಮಾಡಿದರೆ ಬಾಳಯ್ಯದ್ದು ಅವರು ಭಕ್ತರಿಗೆ ಹಂಗೆ ಹರಿಸಿ ಆಶೀರ್ವಾದ ಮಾಡಿದರೆ ನೆಕ್ಕಿ ಅದು ಯಾವುದು ಕೆಲಸ ಡೆಫಿನೆಟ್ 100 ಅವ್ರಿಗೆ ಸಕ್ಸಸ್ ಆಗಿ ಆಗ್ತದೆ. ಈ ಪ್ರಕಾರವಾಗಿ ನೋಡಿರಿ, ಬಾಳಯ್ಯದ್ದಕ್ಕೆ ಒಟ್ಟು ದುಡಿಯೋದ್ರಿಂದ ದುಡೀರಿ. ಬಾಳಯ್ಯದ್ದನಿಗೆ ಅವಂದು ಅವಂಗೆ ಸೇವಾ ಸಲ್ಲಿಸ್ರಿ. ನಿಮಗೆ ಏನೆಲ್ಲ ಆಯಸ್ಸು ಆರೋಗ್ಯದ್ರಿ ನೋಡಿರಿ. ಹೆಚ್ಚಕಮ್ಮಿ ಇಲ್ಲಿ ಗೋಕಾಕದಿಂದನೂ ಒಂದು ಬಂದಿದ್ದು ಕಾಣ್ತದೆ ರೀ. ಇಲ್ಲಿ ಕನಸಗೇರಿ ಆಗದವ, ಇಲ್ಲಿ ಗಿಳಿ ಹೊಸೂರ, ಮುಂದೆ ಈ ಕಡೆ ಯಾವುದು ತುಕ್ಕ ನಟ್ಟಿದ ಒಂದು ಬಂದಿತ್ತು. ಮುಂದೆ ಈ ಕಡೆ ಪಾಲ್ಸ್ ಕಡೆದು ಒಂದು ಬಂದಿತ್ತು ಅನ್ಸುತ್ತೆ. ಒಂದು ಕೊಣ್ಣೂರು ಪಾಲ್ಸ್ ಕೊಣ್ಣೂರು ಅಂತಾರೆ, ಅದು ಬಂದಿತ್ತು. ತಗೋರಿ ಟಗರ್ ಹಾಲು ಅಲ್ಲಿಂದ ಟಗರ್ ಅಂತಂದ್ರೆ ನೋಡ್ರಿ, ಅವ ಸಣ್ಣ ಇರ್ತಾವ. ಅವ ಹಾಲು ಹಲ್ಲಿನ ಅವ ಹೆಸರೇ ಸೂಚಿಸ್ತದೆ. ಹಾಲು ಹಲ್ಲಿನ ಅಂತಂದ್ರೆ ಸಣ್ಣ ಟಗರ್ ಅಂತಂದ್ರೆ ಅವಕ್ಕೆ 8 ಲಿಮಿಟ್ ಇರ್ತಾವ. ಕೆಲವು ಅಲ್ಲಿನ ಟಗರ್ ಟಗರಿಗೆ ಅವಕ್ಕೆ ದೌಡಿ ಹಲ್ಲ ಅಥವಾ ಹಲ್ಲು ಚೆಕ್ ಮಾಡ್ತಾರೆ. ಅವನ್ನೆಲ್ಲ ಆಡಿಸೋದು ಅವನ್ನ ಆಡಿಸೋದು ಅದಕ್ಕೇನ ಅದನ್ನು ಗ್ರೂಪ್ ಮಾಡಿ ಇದು 4 ಹಲ್ಲಿನ ಟಗರಿನ ಕಾಳಾಗತ್ತೆ. ಅವನು ಗ್ರೂಪ್ ಮಾಡಿ ಅವನೊಂದು ಬೇರೆ ಸಪ್ರೇಟ್ ಆಡಿಸ್ತಾರೆ. ಯಾವ್ಯಾವ ಊರಿನ ಲಿಮಿಟ ಇಲ್ಲಿ ಇದು ಭಾಳ ಹೆಚ್ಚಿಂದ ಅಂತಂದ್ರೆ ಇದು 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 ವಿಶ್ವವ್ಯಾಪಿ ಅಂದ್ರೆ ಏನು ಪರವಾಗಿಲ್ಲ ಏನ್ರಿ. ಬಾಳಯ್ಯದ್ದಿಗೆ ಇಂತಿಷ್ಟು ಊರ ಅವ್ರನ್ನ ಇಲ್ಲೇ ಒಂದು ಸರೌಂಡಿಂಗ್ ಇಲ್ಲಿ ಎಲ್ಲ ಕರ್ನಾಟಕ ತುಂಬ ಆಗಲಿ, ಕುಂದರನಾಳ್ ಆಗಲಿ, ಅಥವಾ ಇದು ಏನೈತೆ ಸುತ್ತ ಹಳಿಸಲ್ಲ ಯಾವ ಎಲ್ಲ ಕಡೆಯಿಂದ ಸಹಸ್ರಾರು ಭಕ್ತರು ಎಲ್ಲ ಕರ್ಗಡೆ ರಾಯ್